ಭಾರತೀಯ ಜನತಾ ಪಾರ್ಟಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ವತಿಯಿಂದ ಮಂಡಲ ಪ್ರಶಿಕ್ಷಣ ವರ್ಗ ಕಾರ್ಯಕಾರ ನವೆಂಬರ್ 26 ಮತ್ತು 27ರಂದು ನಡೆಯುತ್ತಿದೆ. ಇದರ ಉದ್ಘಾಟನಾ ಕಾರ್ಯಕ್ರಮವು ಗುರುವಾರ ಕಾಪಿಕಾಡಿನ ಹೋಟೆಲ್ ನಿರ್ವಿಕಲ್ಪ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮದ ಮೊದಲಿಗೆ ಸದಾಶಿವ ಆಚಾರ್ಯ ಹರೇಕಳ ವಂದೇ ಮಾತರಂ ಗೀತೆಯನ್ನು ಹಾಡಿದರು. ಬಳಿಕ ಮಂಡಲ ಪ್ರಶಿಕ್ಷಣ ಪ್ರಕೋಷ್ಠದ ಸಂಚಾಲಕರಾದ ಭರತ್ ಉಳ್ಳಾಲ್ ಅತಿಥಿಗಳನ್ನು ಸ್ವಾಗತಿಸಿ ಪ್ರಸ್ತಾವನೆ ಕೈದರು. भारतीय जनता पक्ष संघटने कार्य ध्येय सिद्धांत इवेल दृष्टिया मंडल ना प्रशिक्षण नडसता अदे रीति नाड़े मंगलूर मंडल प्रशिक्षण वर्ग नड़ीत कार्यकर्त के भारतीय जनता पार्टी ध्येय सिद्धांत संघटना शक्तिया कार्य विचार ನಂತರ ಮಾಜಿ ಯೋಧ ವಿಧಾನ ಪರಿಷತ್ ಸದಸ್ಯ ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ನಾವಿವತ್ತು ಈ ಪ್ರಶಿಕ್ಷಣ ವರ್ಗದಲ್ಲಿ ಭಾಗವಹಿಸಬೇಕಾದರೆ ಯಾವಾಗ ಲಾಸ್ಟ್ ಆದದ್ದು ಪ್ರಶಿಕ್ಷಣ ವರ್ಗ ನೆನಪಿದೆಯಾ? ನಾಲ್ಕೆಂಟು ವರ್ಷ ಆಯ್ತಲ್ವಾ? ಹಾಂ, ನಾಲ್ಕು ವರ್ಷ ಕಳೀತು. ರಾತ್ರಿ ಮಲಗಬೇಕಾದ್ರೆ ಮನೆಗೆ ಹೋಗಿ ಕೊನೆಗೆ ಮಾಡುವ ಕೆಲಸ ಅಂತ ಹೇಳಿದ್ರೆ ಏನು ಹೇಳಿ, ಏನು ಮಾಡೋದು? ಕೊನೆಗೆ ನಿದ್ರೆ ಮಾಡೋದು, ಅದಕ್ಕಿಂತ ಮುಂಚೆ ಏನು ಮಾಡ್ತೇವೆ? ನಮ್ಮೆಲ್ಲ ಮೊಬೈಲ್ ಚಾರ್ಜಿಗೆ ಹಾಕಿ ಹಾಕ್ತೇವೆ, ಹೌದು ಅಲ್ವಾ? ಯಾಕೆಂದ್ರೆ ಮರುದಿನ ಅದನ್ನು ಉಪಯೋಗ ಮಾಡಬೇಕು. ನಾಲ್ಕೈದು ವರ್ಷ ಆಯಿತು. ಭರತುಲ್ಲಾಳವರು ಬಹಳ ಸೊಗಸಾಗಿ ಪ್ರಾರಂಭದಲ್ಲಿ ಹೇಳಿಬಿಟ್ರು, ಆದರೆ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿದ್ರು ಕೂಡ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ 90 ಮಾರ್ಕ್ ತಗೊಂಡು ಹುಡುಗನಿಗೆ 3 ವರ್ಷ ಆದಮೇಲೆ ಮತ್ತೆ ಎಸ್ ಎಲ್ ಸಿ ಪರೀಕ್ಷೆ ಬರೀ ಅಂತ ಹೇಳಿದ್ರೆ ಕಷ್ಟ ಆಗ್ತದ ಇಲ್ಲ? ಹಾಗೆ ಅನೇಕ ಸಂಗತಿಗಳನ್ನು ಮತ್ತೆ ಮತ್ತೆ ನೆನಪು ಮಾಡಿಕೊಳ್ಳುವಂಥ ಅವಶ್ಯಕತೆ ಇದೆ. ಇಲ್ಲಿ ಬರುವಾಗ ಬಹಳ ಸಂದರ್ಭಗಳಲ್ಲಿ ನಮ್ಮ ಅನೇಕ ಚಟುವಟಿಕೆಗಳ ನಡುವೆ ಎಲ್ಲ ಒಂದು ಕಡೆ ಇದು ಯಾಕಪ್ಪ ಹೋಸ್ಟೆಲ್ ಲೈಫ್ ಹೋಗಿದ್ದೆ, ಹೋಸ್ಟೆಲ್ ಕೇಳಿದ್ದೆ, ಈ ಸಲ ಮತ್ತೆ ಯಾಕೆ ಕೇಳಬೇಕು? ಪ್ರತಿ ಸಲ ಬಂದುಬಿಟ್ಟು ಅದೇ ಸಂಗತಿಗಳನ್ನು ಮತ್ತೆ ಮತ್ತೆ ಬಂದು ಹೇಳ್ತಾರೆ. ಪಕ್ಷದ ಒತ್ತಾಯಕ್ಕಾಗಿ ಯಾರೋ ಹಾಜರು ತಗೊಳ್ತಾರೆ ಅನ್ನೋ ಕಾರಣಕ್ಕಾಗಿ ಹೊರದೆ ತಗೊಳ್ತೀನಿ. ಆಮೇಲೆ ಹೊರದೆ ತಗೊಳ್ಳಿಕ್ಕಿದ್ದೆ, ನಾನು ಪಟ್ಟಿ ನೋಡಿದೆ ಯಾರನ್ನೆಲ್ಲ ಕರೆದಿದ್ದಾರೆ, ಎಷ್ಟು ಜನ ಬಂದಿದ್ದಾರೆ ಅಂತ ಕೇಳಿದೆ ಅವರನ್ನು. ಇನ್ನೇನಾದರೂ ನಾನು ಬರದೇ ಇದ್ದರೆ, ನಾಳೆ ಯಾವುದು ಯಾರಾದರೂ ಅದನ್ನು ನೋಡಿದರೆ, ಗಮನಿಸಿದರೆ ಅನ್ನುವ ಕಾರಣಕ್ಕಾಗಿ ಬಂದಿದ್ದರೂ ಕೂಡ ನಿಮ್ಮ ಕ್ಷಮೆ ಕೇಳಿ ವಿನಂತಿ ಮಾಡ್ತೀನಿ. ಯಶವಂತ್ ಅವರು ಹೇಳಿದ್ರು ಅನ್ನೋ ಕಾರಣಕ್ಕಾಗಿ ಮೊಬೈಲ್ ಆಫ್ ಮಾಡಬೇಡಿ. ನಾನು ಇಲ್ಲಿಂದ ಹೋಗಬೇಕಾದ್ರೆ ನನ್ನ ಬ್ಯಾಟ್ರಿ ಫುಲ್ ಚಾರ್ಜ್ ಆಗ್ತದೆ. ಮುಂದಿನ ಪ್ರಶಿಕ್ಷಣ ಅವಧಿಯವರೆಗೆ ನಾನು ಯಾವ ಧ್ಯೇಯ ಉದ್ದೇಶಕ್ಕಾಗಿ ಈ ಪಕ್ಷವನ್ನು, ಯಾರೋ ಕೇಳಿದ್ರಂತೆ ಇತ್ತೀಚೆಗೆ ನಮ್ಮ ಪಕ್ಷಕ್ಕೆ ಬಂದವರು, ಆ ಫೋಟೋ ಅವ್ರಿಗೆ ಯಾರಂತ ಗೊತ್ತಿಲ್ಲ, ಅವರಿಗೆ ಭಾರತೀಯ ಜನತಾ ಪಾರ್ಟಿಗೆ ಬಂದಿದ್ದಾರೆ, ದೊಡ್ಡ ಹುದ್ದೆ ಬೇಕಂತ ಅಪೇಕ್ಷೆ ಪಡ್ತಾರೆ, ಅದ್ಯಾರು ಮುದ್ಕನ್ ಫೋಟೋ ಹಾಕಿದ್ರಲ್ಲಿ ಅಂತ ಹೇಳಿಕೊಂಡು ಹಾಗಾಗಬಾರ್ದಲ್ವಾ? ಬಳಿಕ ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ಚಂದ್ರಹಾಸ್ ಪಂಡಿತ್ ಹೌಸ್ ಅಧ್ಯಕ್ಷೀಯ ನೆಲೆಯಲ್ಲಿ ಮಾತನಾಡಿದ್ರು. ಇವತ್ತಿನ ಈ ಕಾರ್ಯಕ್ರಮ ಬಹಳ ಅತ್ಯಂತ ಸಂಘಟನೆಗೆ ಬಲ ಕೊಡುವಂತಹ ಎಲ್ಲ ವಿಚಾರಗಳ ಬಗ್ಗೆ ನಮ್ಮೆಲ್ಲರಿಗೂ ಇವತ್ತು ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಜಿಲ್ಲೆಯ ಪ್ರಮುಖರಾದಂಥ ಎಲ್ಲರೂ ಬಂದು ನಮ್ಮೆಲ್ಲರಿಗೂ ಮಾಹಿತಿ ಕೊಡುವಂಥ ಈ ಪ್ರಮುಖ ಕಾರ್ಯಕ್ರಮ ಪ್ರಶಿಕ್ಷಣ ವರ್ಗ. ಭಾರತೀಯ ಜನತಾ ಪಾರ್ಟಿಯ ಸಂಘಟನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿರುವಂಥದ್ದು ಪ್ರಶಿಕ್ಷಣ ವರ್ಗ ಎಂಬ ಈ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಇವತ್ತು ಅನೇಕ ವಿಷಯಗಳ ಬಗ್ಗೆ ತಿಳ್ಕೊಳ್ಳಿಕ್ಕಿದೆ. ಉದಾಹರಣೆಗೆ ಭಾರತೀಯ ಇತಿಹಾಸ, ಅದರ ವಿಕಾಸ, ನಂತರ ನಮ್ಮ ವಿಚಾರಧಾರೆ, ನಮ್ಮ ಪರಿವಾರದ ಬಗ್ಗೆ ಹಾಗೂ ನಮ್ಮ ಕಾರ್ಯಪದ್ಧತಿಯ ಬಗ್ಗೆ ಮತ್ತು ಸಂಘಟನೆಯ ಸಂರಚನೆಯಲ್ಲಿ ನಮ್ಮ ಪಾತ್ರ, ಹಾಗೆ ಎಲ್ಲ ಕಾರ್ಯಕ್ರಮದೊಟ್ಟಿಗೆ ನಮ್ಮ ವ್ಯಕ್ತಿತ್ವ ವಿಕಸನ, ಎಲ್ಲ ವಿಚಾರಧಾರೆಗೆ ಭಾರತ ಮತ್ತು ನಾವು, ಈ ಕಾರ್ಯಕ್ರಮದ ಎಲ್ಲ ವಿಚಾರದೊಂದಿಗೆ ಇವತ್ತು ಈ ಪ್ರಶಿಕ್ಷಣ ವರ್ಗ ನಡೀಲಿಕ್ಕಿದೆ. ಜಿಲ್ಲಾ ಪ್ರಶಿಕ್ಷಣ ಪ್ರಕೋಷ್ಠದ ಸದಸ್ಯರಾದ ಮೋಹನ್ ದಾಸ್ ಕಿನ್ಯಾ ಕಾರ್ಯಕ್ರಮದ ಕೊನೆಯಲ್ಲಿ ಧನ್ಯವಾದ ಸಲ್ಲಿಸಿದರು.